ವಿಧಾನಸೌಧದ ಮುಂಭಾಗದಲ್ಲಿ 36 ಇಲಾಖೆಗಳ ಅಧಿಕಾರಿಗಳು ಕೌಂಟರ್ನಲ್ಲಿ ರೆಡಿಯಾಗಿದ್ದಾರೆ. ಇನ್ನೇನು ಕೆಲವೇ ಹೊತ್ತಲ್ಲಿ ಶುರುವಾಗುತ್ತೆ ಜನತಾ ದರ್ಶನ. ಬರ್ತಾ ಇದೆ ಬ್ರೇಕಿಂಗ್ ನ್ಯೂಸ್. ಲೋಕಸಭಾ ಎಲೆಕ್ಷನ್ ಟೈಮ್ನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಜನತಾ ದರ್ಶನ ಕಾರ್ಯಕ್ರಮ ಮಾಡ್ತಿದ್ದಾರೆ. ಅಂದ್ರೆ ಇವತ್ತು ವಿಧಾನಸೌಧದಲ್ಲಿ ಜನಸ್ಪಂದನ ಕಾರ್ಯಕ್ರಮ. ಬ್ರೇಕಿಂಗ್ ನ್ಯೂಸ್. ಇವತ್ತು ಇಡೀ ದಿವಸ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಜನರಿಗೆ ಅಪಾಯಿಂಟ್ಮೆಂಟ್ ಕೊಟ್ಟಿದ್ದಾರೆ. ಬನ್ನಿ ಎಲ್ಲರೂ, ನಿಮ್ಮ ಸ್ಪಂದನೆ ಮಾಡೋಕ್ಕೆ ನಾನು ರೆಡಿ ಇದ್ದೀನಿ ಅಂತ ಅವರ ಅಹವಾಲುಗಳನ್ನು ಸ್ವೀಕಾರ ಮಾಡೋದಕ್ಕೆ ಸಿದ್ದರಾಮಯ್ಯನವರು ತಯಾರಾಗಿದ್ದಾರೆ. ಇವತ್ತು ಇಡೀ ದಿನ ಬೆಳಗ್ಗೆ 10ರಿಂದ ಸಂಜೆ 6ರ ತನಕ ಜನಸ್ಪಂದನ ಕಾರ್ಯಕ್ರಮ ನಡೀತಾ ಇದೆ. ಸಿದ್ದರಾಮಯ್ಯನವರು ಜನಸ್ಪಂದನ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಬೃಹತ್ ವೇದಿಕೆ ಸಜ್ಜಾಗಿದೆ, ಕೌಂಟರ್ಗಳು ಸಜ್ಜಾಗಿದೆ. ಇಲಾಖಾವಾರು 36 ಇಲಾಖೆಯ ಎಲ್ಲ ಅಧಿಕಾರಿಗಳು ಕೂಡ, ಸೀನಿಯರ್ ಆಫೀಸರ್ಸ್, ಹಿರಿಯ ಅಧಿಕಾರಿಗಳು ಕೂಡ ರೆಡಿಯಾಗಿದ್ದಾರೆ. ಬೆಳಗ್ಗೆನೆ ವಿಧಾನಸೌಧಕ್ಕೆ ಬರ್ತಿದ್ದಾರೆ ಜನ 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 ಜನ. ನೋಡಿ ಹೇಗಿದೆ ವಿಸ್ತಾರ ನ್ಯೂಸ್ ಎಕ್ಸ್ಕ್ಲೂಸಿವ್ ದೃಶ್ಯ, ಯಾವ ಪರಿ ಜನ ಇದ್ದಾರೆ ಅಂತ. ಇದು ಬೆಳಗ್ಗೆ 10 ಗಂಟೆ, ಇನ್ನು ಶುರುವೇ ಆಗಿಲ್ಲ, ಆಗ್ಲೇ 5,000 ಜನ ಇದ್ದಾರೆ. ಖುದ್ದು ಜನರ ಅಹವಾಲನ್ನ ಸ್ವೀಕಾರ ಮಾಡಕ್ಕೆ ಸಿದ್ದರಾಮಯ್ಯನವರು ರೆಡಿ ಆಗ್ತಿದ್ದಾರೆ. ಬೆಳಗ್ಗೆ 10ರಿಂದ ಸಂಜೆ 6ರ ತನಕ ಬರೀ ಬೆಂಗಳೂರಿಗಷ್ಟೇ ಸೀಮಿತವಾಗಿಲ್ಲ, ರಾಜ್ಯದ ಹಲವಾರು ಕಡೆಯಿಂದ ಜನ ಬಂದಿದ್ದಾರೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ತೋರಿಸ್ತಾ ಇದ್ದೀನಿ. ರಾಜ್ಯದ ಬೇರೆ ಬೇರೆ ಕಡೆಯಿಂದ ಜನ ಬರ್ತಿದ್ದಾರೆ. ಉಚಿತ ಬಸ್ ಅನ್ನು ಕೂಡ ವ್ಯವಸ್ಥೆ ಮಾಡಿದ್ದಾರೆ. ವಿಧಾನಸೌಧದ ಹತ್ರ 8,000ಕ್ಕೂ ಹೆಚ್ಚು ಆಸನದ ವ್ಯವಸ್ಥೆ ಆಗಿದೆ. ಬ್ರೇಕಿಂಗ್ ನ್ಯೂಸ್ ನಂಬರ್ 2. ವಿಸ್ತಾರ ನ್ಯೂಸ್ ನೋಡ್ತಿರುವಂತಹ ಕೋಟ್ಯಾಂತರ ಜನ ಕನ್ನಡಿಗರು, ಕರ್ನಾಟಕದವರು, ಯಾರ್ಯಾರಿದ್ದೀರಾ, ನಿಮ್ಮ ಅಹವಾಲನ್ನ ಮುಖ್ಯಮಂತ್ರಿಗಳ ಹತ್ರ ಹೇಳ್ಕೋಬೇಕು ಅಂದ್ರೆ ರೈಟ್ ಟೈಮ್. ಇವತ್ತು ಬೆಳಗ್ಗೆ 10 ಗಂಟೆಯಿಂದ ಸಂಜೆ 6 ಜನಸ್ಪಂದನ ಕಾರ್ಯಕ್ರಮ, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇರ್ತಾರೆ. ಈಗಾಗಲೇ 8,000ಕ್ಕೂ ಹೆಚ್ಚು ಆಸನದ ವ್ಯವಸ್ಥೆ ಮಾಡಿದ್ದಾರೆ. ಸಮಸ್ಯೆನ ಆಲಿಸೋದಕ್ಕೆ 36 ವಿವಿಧ ಇಲಾಖೆಯ ಕೌಂಟರ್ಗಳನ್ನು ಓಪನ್ ಮಾಡಿದ್ದಾರೆ. ಕೌಂಟರ್ಗಳಲ್ಲಿ ಇಲಾಖೆಯ ಹಿರಿಯ ಅಧಿಕಾರಿಗಳೇ ಹಾಜರಿರ್ತಾರೆ. ಸಮಸ್ಯೆಯನ್ನು ಆಲಿಸಿ ಸಿಎಂ ಹತ್ರ ನಿಮ್ಮನ್ನು ಕರ್ಕೊಂಡು ಹೋಗ್ತಾರೆ ಅಧಿಕಾರಿಗಳು. ಸಿಎಂ ಬಳಿ ಜನರನ್ನ ಕರ್ಕೊಂಡು ಹೋಗ್ತಾರೆ ಇಮಿಡಿಯೇಟ್ ಆಗಿ. ಅಲ್ಲೇನಾದರೂ ಆಕ್ಷನ್ ತಗೋಬೇಕಾದ್ರೆ ಇಮಿಡಿಯೇಟ್ ಆಗಿ ಅಲ್ಲೇ ಆಕ್ಷನ್ ತಗೋತಾರೆ ಅನಿಸುತ್ತೆ ಸಿದ್ದರಾಮಯ್ಯನವರು. ಇಲ್ಲಾಂದ್ರೆ ರೆಫರ್ ಮಾಡ್ತಾರೆ ನಿಮ್ಮ ಸಮಸ್ಯೆನ ಬಗೆಹರಿಸುವ ನಿಟ್ಟಿನಲ್ಲಿ. ಬಹುಶಃ ಈಗಾಗಲೇ ರಿಜಿಸ್ಟ್ರೇಷನ್ ಶುರುವಾಗಿದೆ ಅಂತ ಅನಿಸ್ತಾ ಇದೆ. ಅಧಿಕಾರಿಗಳು ಕೂಡ ಹಾಜರಿದ್ದಾರೆ. 1 by 1 ಜನ ಬರ್ತಿದ್ದಾರೆ. 1,000,000 ಗಟ್ಟಲೆ ಕರ್ನಾಟಕದಾದ್ಯಂತ ಬರ್ತಿದ್ದಾರೆ. ಎಲ್ಲೋ ಯಾರೋ ಇದ್ದು ಇವಾಗ ಗೊತ್ತಾಯಿತು ಅಂದ್ರೂ ಬಸ್ ಹತ್ಕೊಂಬಂದ್ರೂ ಬರ್ಬೋದು, ಬಿಕಾಸ್ ಸಂಜೆ 6 ಗಂಟೆ ತನಕ ಇದೆ. ಬೆಳಂಬೆಳಗ್ಗೆ ವಿಸ್ತಾರ ನ್ಯೂಸ್ ನಮ್ಮ ಕ್ಯಾಮ್ರಾ ಕಂಡಾಗ ಅಲ್ಲಿ ಸಾರ್ವಜನಿಕರು ಏನೇನು ಮಾತಾಡಿದ್ರು ಬನ್ನಿ ತೋರಿಸ್ತೀವಿ. ಮತ್ತೆ ಇದನ್ನ ಮಾಡಿಬಿಟ್ರ, ಅದು ಯಾ ಆಫೀಸ್ ಅಲ್ರಿ, ಭೂಮಿ ಇಲಾಖೆ ಸರ್ವೇಯರ್ ನೌಕರಿ ಕೊಟ್ರ ಮೊಮ್ಮಗ ಹುಚ್ಚಾಗೇನು ಮತ್ ಕರ್ಕೊಂಬಂದಿನಿ ಅಂತಿಲ್ಲ ಕೊಡ್ತಾರೆ, ಕೊಟ್ಟಿಲ್ಲ ನೌಕರಿ. ಲೆಮನ್ಯಾರಿಗೆ 35 ಲಕ್ಷ ತಗೊಂಡ್ ಲೆಮನ್ಯಾರ್ ನೌಕರಿ ಗಂಗಾವತಿ ಹುಚ್ಚದಂಗ ನೋಡುಗ ಒಬ್ಬನ ಮಗ ಅವ್ರ ಮುಸ್ರಿತಿ ಕೋಸಾಳೆಪ್ಪ ಅಂತದ ನೌಕರಿ ಕೊಟ್ಟದ್ದು ಹಂಗ ಮಾಡಿದ್ರು ಹುಚ್ಚದಂಗ ಏನ್ ನೋಡ ಹುಡುಗ ನೋಡ್ಕೊಂತ ನಿಂತೀನಿ ಮತ್ತೆ ಹೋಗಿದಾನು. ಸರ್, ನಾವು ಚಿಕ್ಕಬಳ್ಳಾಪುರದಲ್ಲಿ 20 ವರ್ಷ ಆಗಿತ್ತು ಸೈಟ್ ತಗೊಂಡು ಮನೆ ಕಟ್ಟಕ್ಕಂತ ಹೋಗ್ತಾ ಇದೀವಿ. ನಾನು ಮನೆ ಕೆಲ್ಸಕ್ಕೆ ಹೋಗೋದು, ನಾವು ಕಾಮಕ್ಷಪಳ್ಳದಲ್ಲಿ ಬಾಡಿಗೆಗಿದ್ದೆ. ಇವಾಗ ವಯಸ್ಸಾಯ್ತು, ಬಾಡಿಗೆ ಕಟ್ಟಕ್ ಆಗ್ತಿಲ್ಲ, ಗಂಡ ಮಕ್ಳು ಯಾರು ನೋಡ್ಕೋತಾ ಇಲ್ಲ ನನಗೆ. ಅದಕ್ಕೆ ಸಿದ್ದರಾಜ್ ಅವ್ರ ಮಗ ಸರ್, 27 ವರ್ಷದ ಮಗ, ಬೈಕಲ್ಲಿ ಹೋಯ್ತಿದ್ ಬಿದ್ಬಿಟ್ಟು ತಲಾ ಸರ್ಜರಿ ಆಗೈತೆ. ಅದು ಏನು ಇದಂತ ಗೊತ್ತಾಯಿಲ್ಲ, 8 ಲಕ್ಷ ಖರ್ಚಾಗೈತೆ ನೋಡಕ ಆಯ್ತು. ಇರೋಂತ ಪರಿಸ್ಥಿತಿನೇ ಆಗಿಲ್ಲ, ಹಂಗಾಗ್ಬಿಟ್ಟೈತೆ ಸರ್. ಸಿದ್ದರಾಜ್ ಅವರು, ನಾವು ಚಾಮರಾಜ ಜಿಲ್ಲೆಯಿಂದ ಬಂದಿರೋದು, ಯಳಂದೂರು ತಾಲೂಕು. ನಮ್ಮ ಹುಡುಗಿಗೆ ಕೆಲಸ ಕೇಳಕ್ ಬಂದಿದೀವಿ, ನಾವು ರಾತ್ರಿ 8 ಗಂಟೆಗೆ ಬಂದದ್ದು. ಇದೇ ಚಾಮರಾಜನಗರದಿಂದ ಬಂದಿರೋದು ಮಂಜುನಾಥ್ ಎಸ್ ಅಂತ. ನಿಮ್ಗೆ ಗೊತ್ತು, 2/5/2021 ರಾಷ್ಟ್ರದಂತ ಸುದ್ದಿ ಮಾಡಿದಂತ ಆಕ್ಷನ್ ದುರಂತ ಗೊತ್ತು. ಆ ದುರಂತವಾಗಿ ಅಂದಿನ ವಿರೋಧ ಪಕ್ಷ ನಾಯಕರಾದ ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರ್ ಅವರು ಒಂದು ಭರವಸೆ ಕೊಟ್ಟಿದ್ರು. 36 ಯಾದಗಿರಿ ಜಿಲ್ಲೆಯಿಂದ ಬಂದಿದ್ದೀನಿ. ಇವತ್ತು ನಮಗೇನು ಪ್ರಾಬ್ಲಮ್ ಅಪ್ಪ ಅಂತಂದ್ರೆ, ಯಾದಗಿರಿ ಜಿಲ್ಲೆಯಲ್ಲಿದ್ದು
ಮನೆ ಇಲ್ಲ, ಕಿರಾಯ ಮನೆಯಲ್ಲಿ ವಾಸವಾಗಿದ್ದೀವಿ ಇದುವರೆಗೂ. ಅದಕ್ಕಾಗಿ ಸರ್ ಹತ್ರ ನಾವೇನಂತಂದ್ರೆ ಮನೆ ಕೇಳಕ್ ಬಂದಿದೀವಿ. ಅದಾದ್ಮೇಲೆ ಇವತ್ತು ಮ್ಯಾನಾರಿಟಿ ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿಗಮ ಸಲುವಾಗಿ ನಮ್ಗೆ ಲೋನ್ ಅಪ್ಲಿಕೇಶನ್ ಹಾಕಿದ್ರು, ಅದು ಕೂಡ ಅಪ್ರೂವ್ ಮಾಡಿಸ್ಕೊಂಡ್ ಬಂದಿದ್ದೀನಿ. ಖುಷಿ ಆಗುತ್ತೆ ನಿಮ್ ಕಡೆಯಿಂದ, ನಿಮ್ಮ ನ್ಯೂಸ್ ಕಡೆಯಿಂದ ನಮ್ಗೆ ಅಪ್ರೂವ್ ಮಾಡಿಸಿ ಹೇಳಿ ನಾನು ಇವತ್ತು ಸಿ ಎಂ ಅವ್ರ ಹತ್ರ ಕೇಳ್ಕೊಂತೀನಿ. ಹಾರ್ಟಿ ಕಂಗ್ರಾಚುಲೇಷನ್ ಹೇಳಿ ಇವತ್ತು ಭೇಟಿಯಾಗಿ ಇವತ್ತು ಖುಷಿ ಆಗ್ತಾ ಇದೆ. ಇಷ್ಟೆಲ್ಲಾ ಜನಸಾಗರ ನೋಡಿ ಖುಷಿ ಆಗ್ತಾ ಇದೆ. ಇವತ್ತು ನಮ್ಗೆ ಈ ಜನಸ್ಪಂದನೆಯಲ್ಲಿ ಪ್ರತಿಯೊಬ್ಬರು ಕೂಡ ತಮ್ಮ ತಮ್ಮ ಕಷ್ಟಗಳನ್ನು ಹೇಳ್ಕೊತಿದ್ದಾರೆ. ಸಿದ್ದರಾಮಯ್ಯ ಅದಕ್ಕೊಂದು ಪರಿಹಾರ ಕೊಡ್ತಾರೆ ಅಂತ ಅವರೆಲ್ಲರೂ ಕೂಡ ನಂಬಿದ್ದಾರೆ. ಕಳೆದ ಬಾರಿ ಇದೇ ತರ ಆದಾಗ್ಲೂ ಕೂಡ ಸಾವಿರ ಸಾವಿರಗಟ್ಟಲೆ ಅಪ್ಲಿಕೇಶನ್ ಬಂದಿತ್ತು. ಈಗ ವಿಧಾನಸೌಧದ ಮುಂಭಾಗದಲ್ಲಿ ಮಾಡ್ತಿದ್ದಾರೆ. ಇವತ್ತು ನೋಡಬೇಕು ಹೇಗೆಲ್ಲ ಜನ ಈಗ ಬರೋದು ನೋಡ್ತಾ ಇದ್ರೆ ಇನ್ನು ಎಷ್ಟು ಜನ ಬರ್ತಾರಪ್ಪ ಅಂತ ಅನಿಸ್ತಾ ಇದೆ. ಲೆಟ್ಸ್ ಗೋ ಲೈವ್ ಕ್ವಿಕ್ ಆಗಿ. ನನ್ನ ಸಹೋದ್ಯೋಗಿ ಪೊಲಿಟಿಕಲ್ ಬ್ಯೂರೋಯಿಂದ ಸಂಜಯ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಕ್ವಿಕ್ ಆಗಿ ಹೋಗೋಣ. ಸಂಜಯ್ ನಮಸ್ಕಾರ, ವೆರಿ ಗುಡ್ ಮಾರ್ನಿಂಗ್. ಹೇಗೆ ತಯಾರಿ ಆಗಿದೆ, ಹೇಗಿರುತ್ತೆ ಇವತ್ತು ಇಡೀ ದಿವಸದ ಜನಸ್ಪಂದನ ಕಾರ್ಯಕ್ರಮ? ಹರೀಶ್ ನಾಗರಾಜ್, ವಿಧಾನಸೌಧದ ಹತ್ರ ಜನಜಾತ್ರೆ ಅಂತಲೇ ಹೇಳ್ಬೋದು. ಏನು ಸಿ ಎಂ ಅವರು ಇಂದು ನಡೆಸ್ತಾ ಇರ್ತಕ್ಕಂಥ ಏನು ಜನಸ್ಪಂದನ ಯಾತ್ರೆ ಇದೆ, ನಿಜಕ್ಕೂ ದೊಡ್ಡ ಮಟ್ಟದಲ್ಲಿ ನಡೆಸ್ತಾ ಇರ್ತಕ್ಕಂಥದ್ದು. ರಾಜ್ಯದ ಪ್ರತಿ ಜಿಲ್ಲೆಯಿಂದ ಬಂದಿರತಕ್ಕಂಥದ್ದು. ಈಗ ಯಾವ ರೀತಿ ಸಿದ್ಧತೆ ಆಗಿದೆ ಅಂತಕ್ಕಂಥದ್ದನ್ನು ತೋರಿಸ್ತೀನಿ. ಏನು ಸಿ ಎಂ ಸಿದ್ದರಾಮಯ್ಯವರು ಮೊದಲು ಇಲ್ಲಿ ಸಿ ಎಂ ಸಿದ್ದರಾಮಯ್ಯವರು ಕೂತ್ಕೊಳ್ತಕ್ಕಂಥ ಒಂದು ಚೇರು ಇಲ್ಲಿ ಕೂತಿ ನಾಡದೊರೆ ಸಿದ್ದರಾಮಯ್ಯವರು ರಾಜ್ಯದ ಪ್ರತಿ ಜಿಲ್ಲೆ ಮೂಲೆ ಮೂಲೆಯಿಂದ ಬರ್ತಕ್ಕಂಥ ಪ್ರತಿಯೊಬ್ಬರ ಸಮಸ್ಯೆಯನ್ನು ಆಲಿಸ್ತಾರೆ. ಸುಮಾರು 8,000ಕ್ಕೂ ಹೆಚ್ಚು ಜನರು ಇಲ್ಲಿ ಬರ್ತಾರೆ ಅಂತಕ್ಕಂಥದ್ದು. ಈಗಾಗಲೇ ಪ್ರತಿ ಕೌಂಟರ್ಗಳು ಯಾವ ರೀತಿ ಇದೆ ಅಂತಕ್ಕಂಥ ಇಡೀ ವಿಧಾನಸೌಧವನ್ನು ಜರ್ಮನ್ ಟೆಂಟ್ ಹಾಕಿ ಕ್ಲೋಸ್ ಮಾಡಿರ್ತಕ್ಕಂಥದ್ದು. ಯಾಕಂತಂದರೆ ಅಷ್ಟು ಸಾವಿರ ಸಂಖ್ಯೆಯಲ್ಲಿ ಜನರು ಬರ್ತಾರೆ. ಪ್ರತಿ ಇಲಾಖೆಯ ಕೌಂಟರ್ಗಳು ಸರ್ಕಾರದಲ್ಲಿ ಇರ್ತಕ್ಕಂಥ ಏನು 35 ಇಲಾಖೆಗಳು ಬರ್ತವೆ, ಆ ಎಲ್ಲ ಇಲಾಖೆಯ ಕೌಂಟರ್ಗಳನ್ನು ಪ್ರತ್ಯೇಕ ಮಾಡಲಾಗಿದೆ. ಅಂದರೆ ಜನರು ಯಾವ ಸಮಸ್ಯೆಯನ್ನು ಒತ್ತೆ ತೋರ್ತಾರೆ, ಆ ಸಮಸ್ಯೆ ಯಾವ ಇಲಾಖೆಗೆ ಬರುತ್ತೆ ಅಲ್ಲಿಗೆ ಹೋಗಿ ಅಲ್ಲೇ ಸಮಸ್ಯೆಯನ್ನು ಬಗೆಹರಿಸಬೇಕು ಅಂತಕ್ಕಂಥ ಒಂದು ಕಟ್ಟುನಿಟ್ಟಿನ ಆದೇಶ ಆಗಿರ್ತಕ್ಕಂಥದ್ದು. ಸಾಧ್ಯವಾದಷ್ಟು ಸ್ಥಳದಲ್ಲೇ ಬಗೆಹರಿಸುವ ಸಮಸ್ಯೆ ಆದರೆ ಸ್ಥಳದಲ್ಲೇ ಪರಿಹಾರ ಸಿಗುತ್ತೆ. ಹಾಗಾಗಿ ಏನು ಬರ್ತಕ್ಕಂಥ ಪ್ರತಿ ಸಾರ್ವಜನಿಕರಿಗೂ ಸಹ ಊಟದ ವ್ಯವಸ್ಥೆ ಮಾಡಲಾಗಿದೆ, ಉಪಚಾರ. ಹಾಗೆ ಪೊಲೀಸ್ ಇಲಾಖೆಯು ಸಹ ಸಾಕಷ್ಟು ಇಲ್ಲಿ ಕರ್ತವ್ಯವನ್ನು ಮಾಡ್ತಾ ಇರ್ತಕ್ಕಂಥದ್ದು. ಬರ್ತಕ್ಕಂಥ ಸಾರ್ವಜನಿಕರಿಗೆ ಯಾವುದೇ ರೀತಿಯ ತೊಂದರೆ ಅಡಚಣೆ ಆಗದೇ ಇರದಂತೆ ಪೊಲೀಸ್ ಇಲಾಖೆಯು ಸಹ ಬಿಗಿ ಬಂದೋಬಸ್ತನ್ನು ಮಾಡ್ತಾ ಇದೆ. ಬರ್ತಕ್ಕಂಥ ಸಾರ್ವಜನಿಕರಿಗೆ ಪೊಲೀಸ್ ಇಲಾಖೆ ಮಾರ್ಗದರ್ಶನ ಕೊಡುತ್ತೆ, ಎಲ್ಲೆಲ್ಲಿಗೆ ಹೋಗಬೇಕು, ಯಾವ್ಯಾವ ಇಲಾಖೆಗೆ ಅಂತ. ಜೊತೆಗೆ ಎಲ್ಲ ಇಲಾಖೆಯ ಸಿಬ್ಬಂದಿಗಳು ಇರ್ತಕ್ಕಂಥದ್ದು ಉನ್ನತ ಅಧಿಕಾರಿಯಿಂದ ಹಿಡಿದು ಏನು ಕೆಲ ಹಂತದ ಅಧಿಕಾರಿಗಳ ತನಕ ಈ ಒಂದು ಜನಸ್ಪಂದನ ಯಾತ್ರೆಯಲ್ಲಿ ಇರ್ತಕ್ಕಂಥದ್ದು. ಬರುವ ಪ್ರತಿಯೊಬ್ಬ ಏನು ಸಾರ್ವಜನಿಕರು ಏನು ಬರ್ತಾರೆ ಅವ್ರ ಸಮಸ್ಯೆಯನ್ನು ಮೊದಲು ನೋಂದಣಿಯನ್ನು ಮಾಡ್ಕೊಬೇಕಾಗುತ್ತೆ. ನೋಂದಣಿಯನ್ನು ಮಾಡ್ಕೊಂಡ ನಂತರ ಅವರು ಯಾವ ಇಲಾಖೆಗೆ ಸಂಬಂಧಪಟ್ಟಿದ್ದು ಅಂತಕ್ಕಂಥದ್ದನ್ನ ಆ ಕೌಂಟರ್ನಲ್ಲಿ ಹೇಳ್ತಾರೆ. ಆ ಕೌಂಟರ್ ಎಲ್ಲಿದೆ ಅಂತಕ್ಕಂಥದ್ದನ್ನ ತೋರಿಸ್ತಾರೆ. ಆ ಕೌಂಟರ್ ಹತ್ರಕ್ಕೆ ಹೋಗಿ ಅಲ್ಲಿ ಸಮಸ್ಯೆಯನ್ನು ನೋಂದಣಿ ಮಾಡ್ಕೊಂಡಾಗ ಅಲ್ಲಿ ಅಧಿಕಾರಿಗಳು ಇದಕ್ಕೆ ಯಾವ ರೀತಿಯ ಪರಿಹಾರ ಕೊಡಬಹುದು ಅಂತಕ್ಕಂಥದ್ದನ್ನ ಇದು ಮಾಡ್ತಾರೆ. ಮಾಹಿತಿಯನ್ನು ಅಪ್ಡೇಟ್ ಮಾಡಿದ್ದಕ್ಕೆ ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ, ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.